ಬೆಳಿಗ್ಗೆ ಬರ್ತಾನೆ, ಅಂಗಡಿ ಬಾಗಿಲು ತೆಗೆಯುತ್ತಾನೆ, 9ಕ್ಕೆ ಮನೆಗೆ ಹೋಗಿ ಚಹಾ ಕುಡಿದು ವಾಪಸ್ ಬಂದು ದುಡಿಯುತ್ತಾನೆ. ಯಾರ ಒಬ್ಬರಲ್ಲೂ ಅವನು ಮುಲಾಜಿಯಿಂದ ಏನು ಮಾತಾಡೋದಿಲ್ಲ, ಜೋರಾಗಿ ಮಾತಾಡಲು ಅಲ್ಲ, ಎಲ್ಲರಿಗೂ ಬೇಕಾದವನು. ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ ಏನು ಭೇದವಿಲ್ಲ, ಎಲ್ಲವರೂ ಅವನಿಗೆ ಬೇಕು, ಅವನು ಎಲ್ಲವರಿಗೆ ಬೇಕು ಅಂತ ಹುಡುಗ. ಅವನು ಯಾವ ಸಂಘಟನೆ ಇಲ್ಲ, ಅವನು ಒಂದು ಸಂಘಟನೆ ಇಲ್ಲ, ಏನು ಅವನ ಅವನ ಕೆಲಸ ಆಯಿತು ಅವನ ಇದಷ್ಟೇ. ಅವನಿಗೆ ಶತ್ರು ಎಂದು ಯಾರೂ ಇಲ್ಲ, ಯಾರೊಬ್ಬ ಶತ್ರು ಎಂದು ಅವನಿಗೂ ಇಲ್ಲ ಅವರಿಗೂ ಇಲ್ಲ. ಮುಖ್ಯಮಂತ್ರಿಯವರು ಇಲ್ಲಿ ಭೇಟಿ ಕೊಡುವಾಗ ಕ್ರಿಯೆಗೆ ಪ್ರತಿಕ್ರಿಯ ಅಂತ ಹೇಳಿಕೊಂಡು ಹೋದ ಮೇಲೆ ಇಲ್ಲಿ ಪದೇ ಪದೇ ಗಲಾಟೆ ಮತ್ತು ಇನ್ನು ಈ ರೀತಿ ನಡೀತಾ ಇದೆ. ನಿಮಗೆ ಚುನಾವಣೆಯಲ್ಲಿ ಇದರಿಂದ ಲಾಸ್ ಹೊರತು ಯಾವುದೇ ಲಾಭ ಇಲ್ಲ, ಯಾವುದೇ ಸಮುದಾಯವನ್ನು ಬೀದಿಗೆ ಬಂದು ಗಲಾಟೆ ಮಾಡಿ ನಾವು ರಾಜಕೀಯ ಲಾಭ ಗಳಿಸ್ತೇವೆ ಅಂತ ನೀವು ನೆನೆಸಿದ್ದರೆ? ನಮಗೆ ಗೊತ್ತಿಲ್ಲ, ನಾವು ಮನೆಯಲ್ಲಿದ್ದೇವೆ. ಮನೆಯಲ್ಲಿದ್ದ ಸಮಯದಲ್ಲಿ ಒಂದು 8 ಗಂಟೆಗಳಿದ್ದಬಹುದು, ಆಗ ಒಂದು ಫೋನ್ ಬಂತು, ಹೀಗೆ ಕತ್ತೆಯಾಗಿದ್ದಾರಂತ. ನಮಗೆ ಎಲ್ಲ ಬೇಸರ ಆಯಿತು. ಏನು ಏನು ಕೇಳಿ ನೋಡುವಾಗ ಇಬ್ಬರು ಬಂದು ಒಂದು 7:30-8 ಒಳಗೆ ಇಬ್ಬರು ಬೈಕಿನಲ್ಲಿ ಬಂದು ಬಿಸತಿ ಹಾಕಿದ್ದಾರೆಂದು ಕೇಳಿದ್ದು. ನನಗೆ ಏನು ಮತ್ತೆ ಏನು ವಿಷಯ ಗೊತ್ತಿಲ್ಲ. ಅವನು ಹಾಗೆ ಹೋಗುವವನು ಅಲ್ಲ, ಒಂದು ಚಟುವಟಿಕೆಯಲ್ಲಿರುವವನು ಅಲ್ಲ. ಬಡಪಾಯಿ, ಬಡಪಾಯಿ ಅಂದರೆ ಅವನ ಜೀವನಕ್ಕೆ ಬೇಕಾದಷ್ಟು ಸ್ವಲ್ಪ ಅದು ದುಡಿದು ಅಂಗಡಿಯಿಂದ ಅವನು ಹೋಗ್ತಾನೆ. ಬೆಳಿಗ್ಗೆ ಬರ್ತಾನೆ, ಅಂಗಡಿ ಬಾಗಿಲು ತೆಗೆಯುತ್ತಾನೆ, 9ಕ್ಕೆ ಮನೆಗೆ ಹೋಗಿ ಚಹಾ ಕುಡಿದು ವಾಪಸ್ ಬಂದು ದುಡಿಯುತ್ತಾನೆ. ಯಾರ ಒಬ್ಬರಲ್ಲೂ ಅವನು ಮುಲಾಜಿಯಿಂದ ಏನು ಮಾತಾಡೋದಿಲ್ಲ, ಜೋರಾಗಿ ಮಾತಾಡಲು ಅಲ್ಲ, ಬರೀ ಒಳ್ಳೆಯ ಹುಡುಗ. ಏನು ಎಲ್ಲರಿಗೂ ಬೇಕಾದವನು. ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ ಏನು ಭೇದವಿಲ್ಲ, ಎಲ್ಲವರೂ ಅವನಿಗೆ ಬೇಕು, ಅವನು ಎಲ್ಲವರಿಗೆ ಬೇಕು ಅಂತ ಹುಡುಗ. ಅವನು ಅವನಿಂದ ಈಗ ಅವನು ಯಾವೊಂದು ಚಟುವಟಿಕೆ ಹೋಗುವವನಾದರೂ ಸಂಶಯ ಇರಬಹುದು. ನೀನು ನಾನು ಕೇಳಿ ನಾನು ಕೇಳ್ತೇನೆ, ಹಾಗೆ ನೀನು ಅದಕ್ಕೆ ಹೋಗಬೇಡ ಇದಕ್ಕೆ ಹೋಗಬೇಡ ಅಂದು ನಾನು ಹೇಳು. ಹೇಳುವ ಅಗತ್ಯ ಇಲ್ಲ, ಕಾರಣ ನಾವು ಒಂದು ತಂದೆಯ ಮಕ್ಕಳು, ಯಾವ ಶಾಂತಿ ಪ್ರಿಯರು, ಯಾರ ಯಾವ ಗಲಾಟೆಗೂ ಹೋಗುವವರಲ್ಲ. ಪ್ರತಿ ಅವನು ಏನು ಇಲ್ಲ, ಅವನು ಅವನ ಅಷ್ಟಕ್ಕೆ. ಅವನು ಜೋರಾಗಿ ಒಂದು ಮಾತನಾಡುವವನು ಅಲ್ಲ, ಯಾರೊಟ್ಟಿಗೆ ಜೋರಾಗಿ ಮಾತನಾಡುವಲ್ಲ. ಹಾಗಿರುವಾಗ ಅವನನ್ನೇ ಗುರಿಯಾಗಿ ಮಾಡಿದರೆ ಇನ್ನು ನಮ್ಮಂಥವರ ಇಲ್ಲದ ಬೇರೆ ನಮ್ಮ ಮುಸ್ಲಿಮರ ಗತಿ ಏನು? ಹೀಗೆ ಯಾರು ಮಾಡಿದರೆ ಅಂತ ಹೇಳಿ, ಯಾರು ಮಾಡಿದರು ಅಂದು ಯಾರಿಗೂ ಗೊತ್ತಿಲ್ಲ. ಈಗ ಇಬ್ಬರು ಬಂದಿದೆ ಅಂತ ನಾವು ನೋಡಲಿಲ್ಲ, ನಾವು ಮನೆಯಲ್ಲಿದ್ದೇವೆ. ಮತ್ತೆ ಫೋನ್ ಬಂತು, ಇಬ್ಬರು ಬಂದಿದ್ದಾರೆ ಅಂತ. ನಮ್ಮ ವಾಸ ಕೋಳೂರಿನಲ್ಲಿ, ಅವನು ಕೃಷ್ಣಾಪುರನಲ್ಲಿ. ಮನೆಯಲ್ಲಿ ಯಾರೂ ಇಲ್ಲ, ಅವನು ಅವನ ಹೆಂಡತಿ ಒಬ್ಬ ಒಂದು ಮಗು ಅಷ್ಟೇ, ಯಾರೂ ಇಲ್ಲ. ಅಂಗಡಿ ಅವನ ಹೆಂಡತಿ ಫ್ಯಾಮಿಲಿ ಅವರ ಪಾರ್ಟಿಯಿಂದ ಬಾಡಿಗೆ ಇಲ್ಲ, ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ. ಯಾವ ಸಂಘಟನೆ ಇಲ್ಲ, ಅವನು ಒಂದು ಸಂಘಟನೆ ಇಲ್ಲ, ಏನು ಅವನ ಅವನ ಕೆಲಸ ಆಯಿತು ಅವನ ಇದಷ್ಟೇ ಅಷ್ಟೇ. ಎಲ್ಲರೂ ಜಲೀಲಕ ಜಲೀಲಕ ಕರೀತಾ ಇದ್ದಾರೆ ಅವನಿಗೆ. ಯಾರು ಅವನು ಅವನಿಗೂ ಸಹ ಕೋಪ ಅದು ಕೋಪರವನು ಅಲ್ಲ, ಇನ್ನೊಬ್ಬನಿಗೆ ಏನು ಹೇಳುವವನು ಅಲ್ಲ ಅಂತ. ಬಡ ಬರೀ ಬಡಬಾಯಿ ಅಂಗಡಿ ಇಟ್ಟುಕೊಂಡು ಸಾಧಾರಣ ಒಂದು 10-15 ಒಳಗೆ ಅಷ್ಟೇ. ನಮಗೆಲ್ಲರಿಗೆ ನಮಗೆ ಯಾ ನಮ್ಮಲ್ಲ ಅವನಿಗೆ ಶತ್ರು ಎಂದು ಯಾರೂ ಇಲ್ಲ, ಯಾರೊಬ್ಬ ಶತ್ರು ಎಂದು ಅವನಿಗೂ ಇಲ್ಲ ಅವರಿಗೂ ಇಲ್ಲ. ಅವನಷ್ಟು ಬೇಕಾದವನು ಎಲ್ಲರಿಗೆ. ಇಲ್ಲ ಇಲ್ಲ ಇಲ್ಲ, ನಮಗೆ ಏನು ಗೊತ್ತಿಲ್ಲ ಅಂಥದ್ದು. ಇದು ರಾಜಕಾರಣಕ್ಕಾಗಿ ಆಗಿರಬಹುದು ಏನು, ಈ ಅಮಾಯಕರನು ಇವನನ್ನು ಯಾಕೆ ಹೀಗೆ ಮಾಡಿದ್ದಾರೆ ಎಲ್ಲರೂ ಆಶ್ಚರ್ಯ. ನಮಗೆ ನ್ಯಾಯ ಬೇಕು, ನಮಗೆ ನೈಜ ಆರೋಪಿ ಯಾರು ಅವರನ್ನು ಹಿಡಿದುಕೊಳ್ಬೇಕು. ಬೇರೆ ಯಾರನ್ನು ಹಿಡಿದು ಬೇಡ, ಯಾರ್ಯಾರನ್ನು ಕೊಂಡೋಗಿ ಜೈಲಿಗೆ ತಳ್ಳುವುದು ಯಾಕೆ? ನೈಜ ಆರೋಪಿ ಯಾರು, ಇವನು ಯಾಕೆ ಇವನ್ನು ತೆಗೆದಿದ್ದಾರೆ, ಅವರನ್ನು ಹಿಡಿದು ಪೊಲೀಸಿಗೆ ಹೋಗಿ ನಮಗೆ ನ್ಯಾಯ ಕೊಡಬೇಕು. ಅಂತ್ಯಕ್ರಿಯೆ ಈಗಲೇ ಅವರ ಫ್ಯಾಮಿಲಿಯವರು ಒಂದು ತೀರ್ಮಾನ ಮಾಡಿದ್ದಾರೆ, ಇಲ್ಲಿ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಇಲ್ಲಿಯೇ ಸ್ನಾನ ಮಾಡಿಸಿ ಮತ್ತು ಅವರ ಒಂದು 9th ಬ್ಲಾಕ್ ಏನೋ ಅಲ್ಲಿ ಅವರು ಮನೆಗೆ ಹೋಗಿ ಮತ್ತು ಅವರ ತರ್ವಾಡ್ ಮನೆ ಅವರ ಫ್ಯಾಮಿಲಿ ಮನೆ ಇದೆ ಕೂಳೂರೆ ಅಲ್ಲಿ ಕೊಂಡೋಗಿ ಒಂದು 1.5 ಗಂಟೆಗೆ ಅವರು ಅಲ್ಲಿ ದಫನ್ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಮೊತ್ತ ಮೊದಲೇ ತುಂಬ ಖೇದಕ ಮತ್ತು ದುಃಖ, ಯಾಕೆಂದರೆ ಈ ರೀತಿ ಪದೇ ಪದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಮತ್ತು ನೇತಗಿರಿ ಪೊಲೀಸ್ಗಿರಿ ಮಾಡುವುದು ಈ ರೀತಿಯೆಲ್ಲ ಮಾಡುವಾಗ ಸರ್ಕಾರ ಮೌನವಾಗಿದೆ. ಇದಕ್ಕೆಲ್ಲ ಕಾರಣ ಸರ್ಕಾರವೇ ಹೊಣೆ ಒತ್ತಬೇಕಾಗ್ತದೆ. ಯಾಕೆಂದರೆ ಮೊತ್ತ ಮೊದಲಿಗೆ ನಮ್ಮ ಮುಖ್ಯಮಂತ್ರಿಯವರು ಇಲ್ಲಿ ಭೇಟಿ ಕೊಡುವಾಗ
ಕ್ರಿಯೆಗೆ ಪ್ರತಿಕ್ರ ಅಂತ ಹೇಳಿಕೊಂಡು ಹೋದ ಮೇಲೆ ಇಲ್ಲಿ ಪದೇ ಪದೇ ಗಲಾಟೆ ಮತ್ತು ಇನ್ನು ಈ ರೀತಿ ನಡೀತಾ ಇದೆ. ಇದಕ್ಕೆ ಖಂಡಿತವಾಗಿ ಕಡಿವಾಣ ಹಾಕಲೇಬೇಕು. ಯಾಕೆಂದ್ರೆ ನೋಡಿ, ಬಡವರು, ಅವರದೊಬ್ಬ ಅಂಗಡಿಯಲ್ಲಿ ದುಡಿಯುವಂಥ ವ್ಯಕ್ತಿ, ಯಾವುದೇ ಚಟುವಟಿಕೆಯಲ್ಲಿ ಕೂಡ ಭಾಗವಹಿಸುವಂಥ ವ್ಯಕ್ತಿ ಅಲ್ಲ. ಈ ರೀತಿ ಆಗಿದ್ದಾದರೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇದೆ? ಇಂಟೆಲಿಜೆಂಟ್ ಏನು ಮಾಡ್ತಾ ಇದೆ? ಜನರಿಗೆ ನೋಡಿ, ಸರ್ಕಾರಕ್ಕೆ ಅಭಿವೃದ್ಧಿ ಮಾಡಿ ಕೆಲಸ ಮಾಡಿಕೊಂಡು ಓಟ್ ಪಡ್ಕೊಳ್ಳಿ, ರಾಜ್ಯಕ್ಕೆಗೋಸ್ಕರ ಇನ್ನೊಬ್ಬರ ಬಲಿಕೊಂಡು ಕೊಲೆ ಮಾಡಿಕೊಂಡು ಕಮಿನಲ್ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಖಂಡಿತವಾದ ತಪ್ಪು. ಜನರು ಇದಕ್ಕೆ ನಾ ಹೇಳ್ತಾ ಇದ್ದೇನೆ, ಜನರು ಬುದ್ಧಿ ಕಲಿಸ್ತಾ ಕೊಡ್ತಾ ಇದ್ದಾರೆ. ಯಾಕೆಂದರೆ ಜನರು ನೋಡ್ತಾ ಇದ್ದಾರೆ, ತಮ್ಮ ನಾಟಕ ಆಟ ಎಲ್ಲ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ತಲೆ ಕಡಿಸ್ತೇವೆ, ಆ ಕಾಲು ಕಡಿತೇವೆ ಅಂತ ಹೇಳಿಕೊಂಡು ಈ ರೀತಿ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಹೋಗುವ ಏನಾದರೂ ಬ್ಯಾಗ್ ಹೊಡೆದು ಹೆಲ್ಪ್ ಮಾಡಿದರೆ ಹುಡುಗಿಯನ್ನು ಮುಂದೆ ತಂದು ಅದರ ಮೇಲೆ ಕೇಸ್ ಹಾಕಿಕೊಂಡು ಹೊಡಿತಾ ಇದ್ದಾರೆ. ಏನು ಪೊಲೀಸವರು ಇಲ್ವಾ? ಕೇಳುವವರು ಇಲ್ವಾ? ಏನು ಕಾನೂನು ಇವರಿಗೆ ಕೊಟ್ಟಿದ್ದ? ಸರ್ಕಾರ ಇವರ ಕೈಯಲ್ಲಿ ಕೊಟ್ಟಿದೆಯಾ? ಇಲ್ಲಿ ಇದು ನಾವು ಕ್ವಶನ್ ಮಾಡ್ತಾ ಇದ್ದೇವೆ. ತಪ್ಪು ಮಾಡಿದರೆ ಶಿಕ್ಷೆ ಕೊಡುವಂಥ ಪೊಲೀಸ್ ಇಲಾಖೆ ಇದೆ. ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಅದನ್ನು ಬಿಟ್ಟು ಇವರು ಕೊಲೆ ಮಾಡಿದು, ಅಮಾಯಕರನ್ನು ಕೊಂದು ಏನು ಇವರು ಗಲಾಟೆ ಮಾಡಲಿಕ್ಕೆ ಉದ್ದೇಶ ಮಾಡ್ತಾ ಇದ್ದಾರೆ? ಖಂಡಿತವಾಗಿಲ್ಲ. ಮುಸಲ್ಮಾನರು ಮೌನವಾಗಿದ್ದೇವೆ, ಖಂಡಿತವಾಗಿಲ್ಲ. 2005-06 ಎಲ್ಲಿ ಇಲ್ಲಿ ಕಮಿನಲ್ ಆಗಿದೆ, ಅದರ ನಂತರ ಇಲ್ಲಿ ಕಮಿನಲ್ ಆಗ್ತಾ ಇಲ್ಲ. ಇವರ ಉದ್ದೇಶ ಅದೇ, ಕಮಿನಲ್ ಆಗಬೇಕಂತ ಹೇಳಿಕೊಂಡು ಈಗ ಇವರನ್ನು ಬಡಪಾಯಿಯನ್ನು ಕೊಂದು ಏನಾದರೂ ನಾವು ಗಲಾಟೆ ಮಾಡಿದರೆ ಇವರಿಗೆ ಓಟು ಲಾಭ ಸಿಗ್ತದಂತೆಲ್ಲ ಉದ್ದೇಶ, ಅದು ಖಂಡಿತವಾಗಿ ಇವರ ಭ್ರಮೆ, ಅದು ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ನಾವೆಲ್ಲ ಮುಸಲ್ಮಾನ್ ಇಲ್ಲಿ ಬಾಂಧವರು ಶಾಂತಿ ಬಯಸುವವರು ಶಾಂತಿಯಲ್ಲಿ ಇರ್ತೇವೆ. ಖಂಡಿತ ಇದಕ್ಕೆ ಶಿಕ್ಷೆ ಆಗಲಬೇಕು. ನೇಜ ಆರೋಪಿ ಯಾರಂತ ಪತ್ತೆ ಹಚ್ಚಬೇಕು. ನಾಳೆ CM ಅವರು ಬರ್ತಾ ಇದ್ದಾರೆ, ಭೇಟಿ ಕೊಡಬೇಕು. ಇತ್ತೀಚೆಗೆ ತಮ್ಮೆಲ್ಲ ಗೊತ್ತಿದೆ, 2 ಕೊಲೆ ಇತ್ತು, ಅದರಲ್ಲಿ ತಾರತಮ್ಯ ತೋರಿಸಿದ್ದಾರೆ. ಅದು ತಪ್ಪು. ಇವರದು ಸರ್ಕಾರದ ಹಣದಿಂದ ತಾರತಮ್ಯ ತೋರಿಸ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ಪರಿಹಾರ, ಸೂಕ್ತವಾದ ಕಾನೂನು ರೀತಿಯಲ್ಲಿ ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ. ನನಗೆ ಈ ಮಂಗಳೂರಲ್ಲಿ ನಿಂತುಕೊಂಡು ಎಲ್ಲಿಕ್ಕಿರುವುದು, ಕಳೆದ 1-2 ಸಾಧಾರಣ ಮುಖ್ಯಮಂತ್ರಿ ಬಂದು ಇಲ್ಲಿ ಏನು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಪ್ರಚೋದನೆ ಕೊಟ್ಟು ಹೋಗಿದ್ದಾರೆ. ಅದರ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡುತ್ತಿರುವಂತಹ ಹಲವಾರು ಘಟನೆಗಳು, ಆ ಘಟನೆಗಳಲ್ಲೆಲ್ಲ ಕೇಸು ದಾಖಲಾದಾಗ ಸ್ಥಳೀಯ ಠಾಣೆಯಲ್ಲಿ ಜಾಮೀನು ಕೊಟ್ಟು ಆರೋಪಿಗಳನ್ನು ಪ್ರೇರಣೆ ನೀಡಿದಂತಹ ಘಟನೆಯ ಒಂದು ಮುನ್ನೋಟವಾಗಿದೆ ನಿನ್ನೆ ನಡೆದಂತಹ ಘಟನೆ. ಈ ಎಲ್ಲ ಸಣ್ಣ ಪುಟ್ಟ ಘಟನೆಗಳು ಮಾಡಿ ಒಂದು ಮುಸ್ಲಿಂ ಸಮುದಾಯದವರು ಏನು ಹೊರಗಡೆ ಬಂದು ಗಲಾಟೆ ಮಾಡಲಿ, ನಮಗೇನಾದರೂ ರಾಜಕೀಯ ಲಾಭ ಇದರಿಂದ ಸಿಗಲಿ ಅಂತ ಯಾರಾದರೂ ನೆನೆಸಿದ್ದರೆ ನಮಗೆ ಅವರಲ್ಲಿ ಹೇಳಲಿಕ್ಕಿರುವುದು, ನೀವು ಇನ್ನು ಏನು ಮಾಡಿದರು? ಮುಂಚೆಲ್ಲ ಕಳೆದ ವರ್ಷ ಹಲವಾರು ವರ್ಷಗಳ ಮುಂಚೆ ಏನಾದರೂ ಒಂದು ಸುರತ್ಕಲ್ಲಲ್ಲಿ ಗಲಾಟೆ ನಡೆದರೆ ಮತ್ತೊಂದು ಊರಲ್ಲಿ ಗಲಾಟೆ ಎಬ್ಬಿಸಿ ಏನಾದರೂ ಗಲಾಟೆಗಳೆಲ್ಲ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಜನವರ ಜನೆಲ್ಲ ಬುದ್ಧಿವಂತರಾಗಿದ್ದಾರೆ. ಒಂದು ಗಲಾಟೆ ಮಾಡಿದರೆ ಅಲ್ಲಿನ ನಾಯಕರೆಲ್ಲ ಸೇರಿ ಅದರಿಂದ ಏನು ಲಾಭ ಪಡಿಸುವಂಥ ಕೆಲಸಗಳು ಯಾರೂ ಮಾಡುತ್ತಿಲ್ಲ. ಅಲ್ಲಿಂದ ಅಲ್ಲಿಗೆ ಅದನ್ನು ಸರಿ ಮಾಡಿ ಕಾನೂನು ಮುಖಾಂತರ ಹೋರಾಡಲಿಕ್ಕೆ ಜನರು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನನಗೆ ಸರ್ಕಾರ ಕೇಳುತ್ತಿರುವುದು, ನಿಮಗೆ ರಾಜಕೀಯ ಮಾಡಲಿಕ್ಕಿದ್ದರೆ ಇಂತಹ ಬಡಪಾಯಿ ಏನು, ಯಾವ ಸಂಘ ಸಂಸ್ಥೆ ಇಲ್ಲದಂತಹ ಬಡಪಾಯಿ ಜೀವವನ್ನು ಬಲಿ ತೆಗೆದುಕೊಂಡು ನೀವು ಮಾಡದಿರಿ. ಮತ್ತು ಜನಗಳು ಈಗ ಎಲ್ಲ ಅರ್ಥವಾಗಿದೆ, ನಿಮಗೆ ಚುನಾವಣೆಯಲ್ಲಿ ಇದರಿಂದ ಲಾಸ್ ಹೊರತು ಯಾವುದೇ ಲಾಭ ಇಲ್ಲ. ಯಾವುದೇ ಸಮುದಾಯವನ್ನು ಬೀದಿಗೆ ಬಂದು ಗಲಾಟೆ ಮಾಡಿ ನಾವು ರಾಜಕೀಯ ಲಾಭ ಗಳಿಸ್ತೇವೆ ಅಂತ ನೀವು ನೆನೆಸಿದ್ದರೆ ಏನು, ನೀವು ಅದರಿಂದ ಏನು ನಿಮಗೆ ಮತ ಲಾಸ್ ಅಲ್ಲದೆ ಯಾವ ಲಾಭವೂ ನಿಮಗೆ ಸಿಗಲಿಕ್ಕಿಲ್ಲ. ಜನರು ಜನತೆ ಎಲ್ಲ ಅವರಿಗೆ ಅರ್ಥವಾಗಿದೆ, ನಿಮಗೆ ಇದರಲ್ಲಿ ಯಾವುದೇ ರಾಜಕೀಯ ಲಾಭ ಇಲ್ಲ. ನಾವು ಗಲಾಟೆ ಮಾಡಲು ನೀವು ಇನ್ನು ಯಾರ ಜೀವವನ್ನು ತೆಗೆದರೂ ಬೀದಿಗಿಳಿದು ಗಲಾಟೆ ಮಾಡಿ ಅದರ ಲಾಭ ನಿಮಗೆ ಸಿಗುವಂತೆ ನಾವು ಮಾಡಲಿಕ್ಕೆ ರೆಡಿಯೇ ಇಲ್ಲ. ನಾವು ಅಲ್ಲಿಂದ ಅಲ್ಲಿಗೆ ಅದನ್ನು ಮುಗಿಸಿ ನಾವು ಕಾನೂನಿನ ಮುಖಾಂತರ ಏನು ನಮಗೆ ಸಾಧ್ಯ ಉಂಟು ಅದರಿಂದ ಹೋರಾಡಿ ನಾವು ಜನರನ್ನು ಜನ ಹಾಗೂ ಸಮುದಾಯದೊಟ್ಟಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾರು ಈ ಹೆಸರಲ್ಲಿ ಗಲಾಟೆ ಮಾಡದೆ ಯಾರಿಗೂ ರಾಜಕೀಯ ಲಾಭವನ್ನು ನೀಡದೆ ಸಮುದಾಯ ಹಾಗೂ ಸಮಾಜವನ್ನು ರಕ್ಷಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.